हाय वेलकम टू अवर यूट्यूब चैनल स्टूडेंट्स लर्निंग सेंटर एम्पावरिंग माइंड्स कंप्लीट मैथमेटिक्स सरणी प्लेस वैल्यू फेस वैल्यू मत यूनिट डिजिट कड़े क्लास पाठ मी यारू आडियो नोड़े कलगढ़ डिस्क्रिप्शन मत मेलगढ़ ई बटन टी नो इवती तरगतली अदे पाठ के रिलेटेड ये प्रश्न बरतवे इवे एक्साम यहाँ केदार प्रश्न नोड़ता हमण इवती मोदलने प्रश्ने द डिफरेंस बिटवीन द प्लेस वैल्यू एंड द फेस वैल्यू ऑफ सिक्स इन द नंबर 96,123 अंत को 96,123 आर स्थान बेले मुख बेले नमी गोत्तिदे प्लेस वैल्यू मत्ते फेस वैल्यू कळेद वीडियो प्लेस वैल्यू अंतंद्रे स्थान बेले याव स्थानदल्लिदे सिक्स अंत नोडकोबेकु सिक्स इल्लिदे यूनिट 10,100,000 बिडी 10,100,000 सावर स्थानदल्लिदे इदु नम्म प्लेस वैल्यू आयितु फेस वैल्यू फेस एल्लिद्रू चेंज आगल्ल अंत हेळिदे फेस मुख एल्लू चेंज आगल्ल फेस वैल्यू अदे आगिरुत्ते सिक्स गे सिक्स आगिरुत्ते फेस वैल्यू 6,000 इदे फेस वैल्यू ऐन कोट्टिद्दारे सिक्स कोट्टिद्दारे सब्ट्रैक्शन माडबेकु माइनस माडबेकु इल्ली जीरो अल्ली होगल्ल पक्कदिंद बारो तगोंडे 5, 9, 9 इल्ली 10 आयितु 10 माइनस 6 4 9 as it is इल्ली 5,994 फॉर दिस क्वेश्चन दिस इज द राइट आंसर नेक्स्ट क्वेश्चन एरडने प्रश्ने द डिफरेंस बिटवीन द प्लेस वैल्यू ऑफ 2 सेवेंस इन द नंबर 6,975,473 अंत 69,75,473 अंत कोट्टिद्दारे 69,75,473 स्थान बेले नडुविन व्यत्यास एष्टु अंत केळिद्दारे इल्ली ई नंबर अब्सर्व माडि 6,975,473 ई कडे ओंदु 7 इदे ई कडे ओंदु 7 इदे एरडु स्थान बेले नडुविन व्यत्यास केळिद्दारे अंद्रे प्लेस वैल्यूस आफ् 7 केळिद्दारे ई 7 इन प्लेस वैल्यू बर्कोबेकु ई 7 इन प्लेस वैल्यू बर्कोबेकु डिफरेंस कंडिडिबेको नानु कळेद क्लासल्ले निमगे हेळिद्दे 7 बरकोंडे यूनिट 10,100,000 प्लेस अल्लिरोद्रिंद 10,000 बरकोबेकु नेक्स्ट मल्टिप्लिकेशन माडबेकु अंत हेळिद्दे इल्ल अंतंद्रे 7 as it is बरकोंतिनि नेक्स्ट 1 2 3 4 डिजिट इदवे हागागि 4 जीरोस बरकोंतिनि नेक्स्ट ई 7 ಇನ್ನ ಪ್ಲೇಸ್ ವ್ಯಾಲ್ಯೂ ಬೇಕು 7 ನೆಕ್ಸ್ಟ್ 1 ಡಿಜಿಟ್ ಇದೆ 1 ಅನ್ನು ಬರ್ಕೊಂಡೆ ಡಿಫರೆನ್ಸ್ ಹೇಳಿದ್ದಾರೆ ಡಿಫರೆನ್ಸ್ ಮಾಡಿ ಇಲ್ಲಿ 10 ಅಲ್ಲಿ 7 ಬಾರೋ ತಗೋಬೇಕು 0 ಹೋಗೋದಿಲ್ಲ 10 ಆಯ್ತು 9 ಆಯ್ತು 9 ಆಯ್ತು 6 ಆಯ್ತು 10 minus 7 is 3 9 as it is 9 as it is 6 69,930 is the right answer next question प्रश्न संख्या 3 व्हाट इज द यूनिट डिजिट इन 7 टू द पावर ऑफ 105 7 घात 105 ರಲ್ಲಿ ಬಿಡಿ ಸ್ಥಾನದಲ್ಲಿ ಬರುವ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಇದನ್ನ ನಾನು ಕಳೆದ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡಿ ಯೂನಿಟ್ ಪ್ಲಸ್ ಹೇಗೆ ಬರೀಬೇಕು ಅಂತ ಹೇಳಿ ತುಂಬಾ ಶಾರ್ಟ್ ಕಟ್ಸ್ ಅನ್ನು ಕೊಟ್ಟಿದ್ದೀನಿ ಇದಕ್ಕೆ 7 ಬಂದಿದೆ पवर 105 ಇದೆ ಇದಕ್ಕೆ ಏನು ಮಾಡಬೇಕು ಫಸ್ಟ್ ಪವರ್ ಬರ್ಕೋಬೇಕು ಈ ಪವರ್ ನ ಡಿವೈಡೆಡ್ ಬೈ 4 ಮಾಡಬೇಕು ಇದು ಮಾಸ್ಟರ್ ಟ್ರಿಕ್ ಯಾವುದಾದರೂ ಬಂದ್ರೂ ಕೂಡ ಇದೆ ತರ ಮಾಡಬೇಕು ಯಾಕಂದ್ರೆ 4 ಟೈಮ್ಸ್ ಯಾವುದೇ ಒಂದು ಸಂಖ್ಯೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಅದೇ ಸಂಖ್ಯೆ ಬರುತ್ತೆ ಹಾಗಾಗಿ 4 ಇಂದ ಡಿವೈಡ್ ಮಾಡ್ತಾ ಇದೀನಿ 4 2s 8 ಆಯ್ತು 10 minus 8 is 2 5 ತಗೊಂತಾ ಇದೀನಿ 4 6s 24 ನಾಕಾರ್ಲೆ 24 ಆಯ್ತು 1 ಉಳಿತು ಇಲ್ಲಿ ಏನು ರಿಮೈಂಡರ್ ಉಳಿಯುತ್ತೆ ಇಲ್ಲಿ ಯೂನಿಟ್ ಡಿಜಿಟಲ್ ಏನು ಇರುತ್ತೆ ಅದಕ್ಕೆ ಪವರ್ ಹಾಕೋಬೇಕು 7 ಟು ದಿ ಪವರ್ ಆಫ್ 1 ಅಂತ ಅಂದ್ರೆ 7 ಬರುತ್ತೆ ದೇರ್ಫೋರ್ ಫಾರ್ ದಿಸ್ ಕ್ವೆಶ್ಚನ್ 7 ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 4 What is the unit digit in to the number put it there 6,374 power 1793 341 power 491 ಅಂತ ಹೇಳಿ ಇದರಲ್ಲಿ ಬಿಡಿ ಸ್ಥಾನದಲ್ಲಿ ಬರುವ ಸಂಖ್ಯೆ ಯಾವುದು ಅಂತ ಕಂಡಿಬೇಕು ನಾನು ಕಳೆದ ಕ್ಲಾಸಲ್ಲಿ ಹೇಳಿದ್ದೀನಿ 4 ಬಂದರೆ ಇಲ್ಲಿ ಯೂನಿಟ್ ಡಿಜಿಟಲ್ಲಿ 4 ಇದೆ
ಯುನಿಟ್ ಡಿಜಿಟಲಿ ಒನ್ ಇದೆ. ಇಲ್ಲಿ ಯುನಿಟ್ ಡಿಜಿಟಲಿ ಫೋರ್ ಬಂದರೆ ಎರಡು ಕೇಸ್ ಬರುತ್ತೆ. ಯುನಿಟ್ ಡಿಜಿಟಲಿ ಫೋರ್ ಪವರ್ ಏನಾದರೂ ಆಡ್ ನಂಬರಲ್ಲಿ ಬಂದರೆ, ಯುನಿಟ್ ಡಿಜಿಟಲಿ ಫೋರ್ ಪವರ್ ಏನಾದರೂ ಈವನ್ ನಂಬರ್ ಇದ್ದರೆ, ಎರಡೂ ಕೇಸ್ ಹೇಳಿದ್ದೆ. ಆಡ್ ನಂಬರ್ ಬಂದರೆ ಫೋರೇ ಇರುತ್ತೆ, ಈವನ್ ನಂಬರ್ ಬಂದರೆ ಸಿಕ್ಸ್ ಬರುತ್ತೆ ಅಂತ ಹೇಳಿ. ಮತ್ತು ಒನ್ ಏನಾದರೂ ಬರಲಿ ಪವರ್ ಒನ್ನೇ ಆಗಿರುತ್ತೆ. ಈ ಸಂಖ್ಯೆಯಲ್ಲಿ ಆಡ್ ನಂಬರ್ ಬಂದಿದೆ, ಪವರ್ ನೋಡಿ ಅಷ್ಟೇ, ಆಡ್ ಈವನ್ ನೋಡೋಕ್ಕೆ ಬಂದರೆ ಸಾಕು, ಆಡ್ ಬಂದಿದೆ. ಹಾಗಾಗಿ ನಮಗೇನು ಬರುತ್ತೆ, ಯುನಿಟ್ ಡಿಜಿಟಲ್ಲಿ ಫೋರ್ ಬರುತ್ತೆ ಇಂಟು, ಇದರಲ್ಲಿ ಒನ್ ಬಂದಿದೆ ಹಾಗಾದ್ರೆ ಯುನಿಟ್ ಡಿಜಿಟಲ್ಲಿ ಒನ್ ಬರುತ್ತೆ. ಫೋರ್ ಇಂಟು ಒನ್, ಫೋರ್ ಒನ್ ಜಾ ಫೋರ್, ದೇರ್ ಫೋರ್ ಫಾರ್ ದಿಸ್ ಕ್ವಶನ್ ಯುನಿಟ್ ಡಿಜಿಟ್ ಈಸ್ ಫೋರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5 41. ಇದು ಕೂಡ ಯುನಿಟ್ ಡಿಜಿಟನ್ನು ಕಂಡುಹಿಡಿಬೇಕು. 41 ಇಂಟು 42 ಇಂಟು 43 ಅಪ್ ಟು 49 ಅಂತ ಕೊಟ್ಟಿದ್ದಾರೆ. ಮೀನಿಂಗ್ ಏನು ಅಂತಂದರೆ, 41 ಇಂಟು 42 ಇಂಟು 43 ಇಂಟು 44 ಇಂಟು 45 ಮತ್ತು 46 47 48 49 ಇಷ್ಟನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಯುನಿಟ್ ಪ್ಲೇಸಲ್ಲಿ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇಷ್ಟಕ್ಕೊಂದು ಮಲ್ಟಿಪ್ಲಿಕೇಶನ್ ಮಾಡಬೇಕಾ? ಇಲ್ಲಿ ನೋಡಿ, ಜಸ್ಟ್ ಯುನಿಟ್ ಡಿಜಿಟ್ಸನ್ನು ತಗೊತಾ ಹೋಗ್ತೀವಿ ನಾವು. ಎಲ್ಲ ನಂಬರ್ಸಲ್ಲಿ ಯುನಿಟ್ ಡಿಜಿಟ್ ತಗೊಂಡೆ, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಬೇಕು. 1 2 2 2 3 6 6 4 24 ಇದೇ ಥರ ಮಾಡ್ಕೊತ ಹೋದರೆ ಟೈಮ್ ಆಗುತ್ತಲ್ವಾ? ಜಸ್ಟ್ ನೆನ್ಪಿಟ್ಕೊಳ್ಳಿ, ಯಾವುದೋ ಒಂದು ಉದ್ದ ಇದೆ ಪ್ರಾಬ್ಲಮ್, ಅದರಲ್ಲಿ 5 ಇದೆಯಾ ಚೆಕ್ ಮಾಡಬೇಕು, 2 ಇದೆಯಾ ಚೆಕ್ ಮಾಡಬೇಕು. ಇಲ್ಲಿ 5 ಇದೆ, ಇಲ್ಲಿ 2 ಇದೆ. 5 2 ಮಾಡಿದ್ರೆ 10 ಬರುತ್ತೆ. ಯುನಿಟ್ ಡಿಜಿಟ್ 0 ಬಂತು, 0 ಎಷ್ಟು ನಂಬರ್ ಆದರೂ ಮಲ್ಟಿಪ್ಲಿಕೇಶನ್ ಮಾಡಿ 0 ಆನ್ಸರ್ ಬರುತ್ತೆ. ಮೇನ್ ಆಗಿ ಇಂಥ ಪ್ರಾಬ್ಲಮ್ಗಳು ಬಂದರೆ ನೀವು ನಾರ್ಮಲಿ 1 2 2 2 3 6 6 4 ಹಂಗೆ ಎಣಿಸ್ಕೊತ ಹೋದರೆ ಟೈಮ್ ಆಗುತ್ತೆ. ಆ ಲೈನಲ್ಲಿ 5 ಇದೆಯಾ ಚೆಕ್ ಮಾಡಬೇಕು, 2 ಇದೆಯಾ ಚೆಕ್ ಮಾಡಬೇಕು. 5 ಮತ್ತು 2 ಸಿಕ್ತಾ, ಆನ್ಸರ್ ಫಿನಿಶ್. 5 2 10 ಆಯಿತು. 0 ಇಂಟು ಎನಿಥಿಂಗ್ ಇಸ್ 0, ದೇರ್ ಫೋರ್ ಫಾರ್ ದಿಸ್ ಕ್ವಶನ್ ಯುನಿಟ್ ಡಿಜಿಟ್ ಈಸ್ 0. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 6. ಪ್ಲೇಸ್ ವ್ಯಾಲ್ಯೂ ಆಫ್ 6 ಇನ್ ದ ನಂಬರ್ 341.76 ಅಂತ ಕೊಟ್ಟಿದ್ದಾರೆ. 341.76 ಸಂಖ್ಯೆಯಲ್ಲಿ 6 ಸ್ಥಾನ ಬೆಲೆ ಅಂತ ಕೊಟ್ಟಿದ್ದಾರೆ. ಇದುವರೆಗೆ ನಾವು ನೋಡಿದ್ದು ಹೋಲ್ ನಂಬರ್ ಕೊಡ್ತಾ ಇದ್ರು, ಈಗ ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ. ಇಷ್ಟೊತ್ತನಕ ನಾವು ಪೂರ್ಣ ಸಂಖ್ಯೆ ನೋಡ್ತಾ ಇದ್ವಿ, ಇವಾಗ ದಶಾಂಶ ಕೊಟ್ಟಿದ್ದಾರೆ. 341.76 ಕೊಟ್ಟಿದ್ದಾರೆ. ಇಲ್ಲಿಂದ ಯುನಿಟ್ ಡಿಜಿಟ್ ಸ್ಟಾರ್ಟ್ ಆಗುತ್ತೆ. ಇದು ಯುನಿಟ್ 10 100, ಇದು ಬಿಡಿ 10 100. ನಾರ್ಮಲಿ ಏನು ಮಾಡ್ತಾ ಇದ್ವಿ, ನಾನು 3 ಸ್ಥಾನ ಬೆಲೆ ಕೇಳಿದೆ ಅಂದರೆ 3 × 100 ಮಾಡ್ತಾ ಇದ್ವ. ಎಸ್, ಇದು 4 ಸ್ಥಾನ ಬೆಲೆ ಕೇಳಿದರೆ 4 × 10 ಮಾಡ್ತಾ ಇದ್ವಿ, ಯಾಕೆಂದರೆ 10 ಸ್ಥಾನದಲ್ಲಿದೆ. ಅದೇ ರೀತಿ ಇಲ್ಲಿ ಕೇಳಿದೆ 1 × 1 ಮಾಡ್ತಾ ಇದ್ವಿ. ಆದರೆ ಪಾಯಿಂಟ್ ಕೊಟ್ಟಿದ್ದಾರೆ, ಪಾಯಿಂಟ್ ನೆಕ್ಸ್ಟ್ ಡಿಜಿಟ್ಗೆ ನಾವು ಯುನಿಟ್ 10 100 ಅಂದರೆ ಇದಕ್ಕೆ 10th ಪ್ಲೇಸ್ ಅಂತ ಹೇಳ್ತೀವಿ, ಇದಕ್ಕೆ 100th ಪ್ಲೇಸ್ ಅಂತ ಹೇಳ್ತೀವಿ. 100th, ಹಾಗಾದರೆ 1/10 ಪ್ಲೇಸ್ ಇದು, ಇದು 1/100. ಇನ್ನು ಮುಂದೆ ಬಂದರೆ 1/1000, 1/10000. ಇಲ್ಲಿ ಯುನಿಟ್ ಬರೋದಿಲ್ಲ, ಇಲ್ಲಿ 10 ಸ್ಟಾರ್ಟ್ ಆಗುತ್ತೆ. ನೆನ್ಪಿಟ್ಕೋಬೇಕು, ಪ್ಲೇಸ್ ವ್ಯಾಲ್ಯೂ ಕೇಳಬಹುದು, ಫೇಸ್ ವ್ಯಾಲ್ಯೂ ಕೇಳಬಹುದು, ನಮಗೆ ಗೊತ್ತಿರಬೇಕು. ಇದು 1/10 ಪ್ಲೇಸ್, 1/10 ಭಾಗ, 100th ಭಾಗ ಅಂತೇಳಿ. ಇದರಲ್ಲಿ ಇವಾಗ ನಾರ್ಮಲಿ ನಾವು ಆ ಸಂಖ್ಯೆಗೆ ಆ ಪ್ಲೇಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ವಿ. ಇಲ್ಲೂ ಕೂಡ ಅಷ್ಟೇ, ಕೊಟ್ಟಿರುವ ಸಂಖ್ಯೆಗೆ ಇಲ್ಲಿ ಕೊಟ್ಟಿರುವ ವ್ಯಾಲ್ಯೂ ಅಂದರೆ ಇಲ್ಲಿ ಪ್ಲೇಸ್ ವ್ಯಾಲ್ಯೂವನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆ 6 ಕೇಳಿದರೆ 6 × 1/100 ಮಾಡ್ತೀವಿ ಅಂದರೆ 7/10 ಆಗುತ್ತೆ. ಇದು 6/100 ಆಗುತ್ತೆ. ಏನಾದರೂ 7 ಪ್ಲೇಸ್ ವ್ಯಾಲ್ಯೂ ಕೇಳಿದರೆ ಡಿವಿಷನ್ನಲ್ಲಿ ಎಷ್ಟು ಜೀರೋಸ್ ಬರ್ತವೆ ಪಾಯಿಂಟ್ ಅಷ್ಟು ಹಿಂದೆ ತಗೋಬೇಕು, ಅದೇ ಮಲ್ಟಿಪ್ಲಿಕೇಶನಲ್ಲಿ ಬಂದರೆ ಪಾಯಿಂಟ್ ಮುಂದೆ ತಗೋಬೇಕು. ಇಲ್ಲಿ ಡಿವಿಷನಲ್ಲಿ ಬಂದಿದೆ, ಇಲ್ಲಿರುತ್ತೆ ಪಾಯಿಂಟ್ ಏನು ಇಲ್ಲ ಅಂದರೆ ಒಂದು ಮನೆ ಮಾತ್ರ, ಯಾಕೆಂದರೆ 1 ಇದೆ. ಇಲ್ಲಿ 0.7 ಆಯಿತು. ನಿಮಗೆ ಇದು ಡಿಫ್ರೆಂಟ್ ಆಗಿ ಕೊಡ್ತಾರೆ ಆಪ್ಷನ್. ಇಲ್ಲಿ ನೋಡಿ, ನಮಗೆ ಇದು ಕೇಳಿದರೆ ಇದಕ್ಕೆ ಆಪ್ಷನ್ಸ್ ತೋರಿಸ್ತೀನಿ. 6/100 ಅಂದರೆ
टू डिजिट बिट्टी पॉइंट जीरो जीरो इल्ली नोडि इल्लिंद वन टू डिजिट बिट्टु जीरो पॉइंट जीरो सिक्स आगुत्ते नम्म ऑप्शन्स अल्ली जीरो पॉइंट जीरो सिक्स कोडबहुदु अथवा सिक्स इंटू जीरो पॉइंट जीरो वन कोडबहुदु अथवा सिक्स डिवाइडेड बै हंड्रेड कोडबहुदु इल्ली इष्टरल्ली यावुदादरू कोडबहुदु इदु मूरु ऑप्शन्स कोट्टरू कूड मूरु सरि आग्तवे नमगे मूरल्ली ओंदु ऑप्शन्स ಕೊಟ್ಟಿರ್ತಾರೆ 0.06 ಕೊಟ್ಟರು ಇದರ ಪ್ಲೇಸ್ ವ್ಯಾಲ್ಯೂ 0.06 ಆಗುತ್ತೆ ಇದು ಕೊಟ್ಟಿಲ್ಲ 6 ಇಂಟು 0.01 ಕೊಟ್ಟಿದ್ದಾರೆ ಅಂತಂದರೆ ಈ ಪ್ರಶ್ನೆಗೆ 6 ಇಂಟು 0.01 ರೈಟ್ ಆನ್ಸರ್ ಆಗುತ್ತೆ ಅದೇ ರೀತಿ ಎರಡೂ ಕೊಟ್ಟಿಲ್ಲ ಅಂದರೆ ಈ ಥರ ಕೊಟ್ಟಿರ್ತಾರೆ 6/100 ಅಂತ ಹೇಳಿ ಇದು ಸರಿ ಉತ್ತರ ಆಗುತ್ತೆ ಫಾರ್ ದಿಸ್ ಕ್ವಶನ್ 0.06 ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 8 ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಡಿವಿಸಿಬಲ್ ಬೈ 45 ಅಂತ ಕೇಳಿದ್ದಾರೆ ಕೆಳಗಿನವುಗಳಲ್ಲಿ ಯಾವುದು 45ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ 38,346 ಇದು 45 ಇಂದ ಡಿವೈಡ್ ಮಾಡಬೇಕು ಅದೇ ರೀತಿ 34,127 ಕೊಟ್ಟಿದ್ದಾರೆ ಇದು ಕೂಡ 45 ಇಂದ ಡಿವೈಡ್ ಮಾಡಬೇಕು 28,125 ಕೊಟ್ಟಿದ್ದಾರೆ ಇದು ಕೂಡ 45 ಇಂದ ಡಿವೈಡ್ ಮಾಡಬೇಕು 34,135 ಕೊಟ್ಟಿದ್ದಾರೆ ಇದು ಕೂಡ 45 ಇಂದ ಡಿವೈಡ್ ಮಾಡಬೇಕು ನಾಲ್ಕರಲ್ಲಿ ಯಾವ ಆಪ್ಷನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ರಿಮೈಂಡರ್ ಜೀರೋ ಉಳಿಯುತ್ತೆ ಅಂತ ಕೇಳಿದ್ದಾರೆ ಇದು ನಮ್ಮ ಟ್ರೆಡಿಷನಲ್ ಮೆಥಡ್ ಈ ಥರ ಮಾಡ್ತಾ ಹೋದರೆ ಟೈಮ್ ಆಗುತ್ತೆ ನಾವು ಡಿವಿಸಿಬಿಲಿಟಿ ರೂಲ್ ಕಲ್ತಿದ್ದೀವಿ ಅದು ಅಪ್ಲೈ ಮಾಡಬೇಕು ಸರ್ 45ರ ಡಿವಿಸಿಬಿಲಿಟಿ ರೂಲ್ ಎಲ್ಲಿ ಹೇಳ್ಕೊಟ್ಟಿದ್ದೀರಾ ನೀವು ಜಸ್ಟ್ 2, 3, 4, 5, 6, 7, 8, 9, 10, 11 ಅಷ್ಟೇ ಹೇಳ್ಕೊಟ್ಟಿದ್ದೀರಾ ಡೋಂಟ್ ವರಿ 45ನು ಕೂಡ ಈಸಿ ಇದಕ್ಕೆ ನಾವು ನೇರವಾಗಿ 45 ನೋಡೋದು ಬೇಡ ಇದಕ್ಕೆ ಫ್ಯಾಕ್ಟರ್ಸ್ ತಗೊಳ್ಳಿ ಫ್ಯಾಕ್ಟರ್ಸ್ ಯಾವುದು ಬರುತ್ತೆ 5 9s of 45 ಈಗ ಬಂತು ಡಿವಿಸಿಬಿಲಿಟಿ ರೂಲ್ ಆಫ್ 5 ಡಿವಿಸಿಬಿಲಿಟಿ ರೂಲ್ ಆಫ್ 9 ಎರಡೂ ಕೂಡ ಗೊತ್ತಿದ್ದಾವೆ ಇಫ್ ದ ನಂಬರ್ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಬೋತ್ 5 and 9 ದೆನ್ ಇಟ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 45 ಫ್ಯಾಕ್ಟರ್ಸ್ ಇಂದ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಒಂದರಿಂದ ಅಲ್ಲ ಎರಡರಿಂದನೂ ಆಗಬೇಕು ಆದರೆ ಇದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ವಿಡಿಯೋ ಪೌಸ್ ಮಾಡಿ ಟ್ರೈ ಮಾಡಿ ಬರುತ್ತೆ ಅಂತ ಹೇಳಿ ಹೇಳ್ತೀನಿ ನೋಡಿ ಈಸಿಯಾಗಿ ಫಸ್ಟ್ 5 ಚೆಕ್ ಮಾಡ್ತಾ ಇದ್ದೀನಿ ಡಿವಿಸಿಬಿಲಿಟಿ ರೂಲ್ ಆಫ್ 5 ಏನು ಹೇಳುತ್ತೆ ಯಾವುದಾದ್ರೂ ಸಂಖ್ಯೆ ಕೊನೆಯಲ್ಲಿ 0 ಇರಬೇಕು ಅಥವಾ 5 ಇರಬೇಕು ಮಾತ್ರ ಆ ಸಂಖ್ಯೆ ಭಾಗ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ 6 ಇದೆ 5 ರಿಂದ ಭಾಗ ಆಗಲ್ಲ 7 ಇದೆ 5 ರಿಂದ ಭಾಗ ಆಗಲ್ಲ ಎರಡು ಆಪ್ಷನ್ ಫಸ್ಟ್ ಕ್ಯಾನ್ಸಲ್ ಆಯಿತು ಇನ್ನು ಎರಡು ಆಪ್ಷನ್ಸ್ ಇದ್ದಾವೆ ಎರಡೂ ಕೂಡ 5 ರಿಂದ ಭಾಗ ಆಗುತ್ತೆ ಇದು ಒಂದಲ್ಲ 9 ಇಂದನೂ ಕೂಡ ಭಾಗ ಆಗಬೇಕು 9 ಇಂದ ಚೆಕ್ ಮಾಡಿ ಡಿವಿಸಿಬಿಲಿಟಿ ರೂಲ್ ಆಫ್ 9 ಒಂಬತ್ತರ ಭಾಗಕರ ನಿಯಮ ಏನು ಹೇಳುತ್ತೆ ಕೊಟ್ಟಿರುವ ಸಂಖ್ಯೆಯಲ್ಲಿ ಎಲ್ಲ ಅಂಕೆಗಳ ಮೊತ್ತ 9ರಿಂದ ಸಂಪೂರ್ಣವಾಗಿ ಭಾಗ ಆದರೆ ಆ ಸಂಖ್ಯೆ 9ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ 5 + 2 7 + 1 8 8 + 8 16 16 + 2 18 ಆಯಿತು 18 9 ಇಂದ ಡಿವೈಡ್ ಆಗುತ್ತೆ ಈ ಸಂಖ್ಯೆ ಕಂಪ್ಲೀಟಾಗಿ 45 ಇಂದ ಡಿವೈಡ್ ಆಗುತ್ತೆ ಇದೊಂದು ಚೆಕ್ ಮಾಡೋಣ 5 + 3 8 8 + 1 9 ಆಯಿತು 4 + 3 7 ಆಯಿತು ನನಗೆ 7 ಕ್ಯಾನ್ಸಲ್ ಆಗೋದಿಲ್ಲ ಇಲ್ಲಿ 9 + 7 ಮಾಡಿದರೂ ಕೂಡ ನನಗೆ 16 ಬರ್ತಾ ಇದೆ 16 ಇಸ್ ನಾಟ್ ಡಿವಿಸಿಬಲ್ ಬೈ 9 ಹಾಗಾಗಿ ಈ ಆಪ್ಷನ್ ಆಗೋದಿಲ್ಲ ಬೇಕಾದರೆ ಕ್ಯಾಲ್ಕುಲೇಟರ್ ತಗೊಂಡು ಹೊಡೆದು ನೋಡಿ ಈ ಸಂಖ್ಯೆ ಸಂಪೂರ್ಣವಾಗಿ 45ರಿಂದ ಭಾಗ ಆಗುತ್ತೆ ಕೊಟ್ಟಿರುವ ಸಂಖ್ಯೆಯನ್ನು ಪ್ರಿಸಿಷನ್ ಮಾಡೋಕ್ಕೆ ಹೇಳಿದರೆ ನಾವೇನು ಮಾಡಬೇಕು ಅದಕ್ಕೆ ಫ್ಯಾಕ್ಟರ್ಸ್ ಮಾಡ್ಕೋಬೇಕು ಫ್ಯಾಕ್ಟರ್ಸಿಂದ ಎರಡೂ ಫ್ಯಾಕ್ಟ್ರಿಯಿಂದ ಡಿವೈಡ್ ಮಾಡಿದ್ರೆ ಆ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಆಗುತ್ತೆ ಏನಾದರೂ ದೊಡ್ಡ ಪ್ರೈಮ್ ನಂಬರ್ಸ್ ಕೊಟ್ಬಿಟ್ರು ಅವಿಭಾಜ್ಯ ಸಂಖ್ಯೆ ಕೊಟ್ಟರು ಅಂತಂದರೆ ನೇರವಾಗಿ ಈ ಥರ ಪ್ರೊಸೀಜರೇ ಮಾಡ್ತಾ ಹೋಗಬೇಕು ಇಷ್ಟು ಮಾಡೋದು ಬೇಡ ಜಸ್ಟ್ ಯುನಿಟ್ ಡಿಜಿಟ್ ಅಥವಾ ಡಿಜಿಸಮ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ ಡಿಜಿಸಮ್ ಹೇಳ್ಕೊಡ್ತೀನಿ ತುಂಬ ಈಸಿ ಇದೆ ಎನಿ ಪ್ರಾಬ್ಲಮ್ ಅಡಿಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎನಿ ಪ್ರಾಬ್ಲಮ್ ಡಿಜಿಸಮ್ ಮಾಡ್ತಾ ಹೋದರೆ ಈಸಿಯಾಗಿ ಬರ್ತಾ ಹೋಗುತ್ತೆ ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 9 ಆ್ಯಡ್
3.14 प्लस 0.613 प्लस 39.3901 प्लस 461 प्लस 0.00003 ಇಲ್ಲಿ ಪಾಯಿಂಟ್ ಆದಮೇಲೆ ನಾವು ಹೋಲ್ ನಂಬರ್ ಹೇಳಕ್ಕೆ ಹೋಗಬಾರ್ದು ಪಾಯಿಂಟ್ ಆದಮೇಲೆ 3901 ಹೇಳಬೇಕು ಇಲ್ಲಿ 3.14 ಹೇಳಬೇಕು 3.14 ಅಂತ ಹೇಳಿ ಓದುವಾಗ 3.14 ಅಂತ ಓದಕ್ಕೆ ಬರೋದಿಲ್ಲ 3.14 ಅಂತ ಹೇಳಕ್ಕೆ ಬರೋದಿಲ್ಲ ಇಲ್ಲಿರಲ್ಲಿ ಅಡಿಷನ್ ಕೊಟ್ಟಿದ್ದಾರೆ ತುಂಬ ಮಿಸ್ಟೇಕ್ ಏನು ಮಾಡ್ತೀರಾ ಹೇಳ್ತಾ ಹೋಗ್ತೀನಿ 3.14 ಬರ್ಕೊಂತೀರಾ ನೆಕ್ಸ್ಟ್ 0.613 ನಾರ್ಮಲಿ ಅಡಿಷನ್ ಮಾಡುವಾಗ ಇದೇನು ಮಾಡ್ತೀವಿ ಈ ಕಡೆ ಸೈಡಿಂದ ಫಿಲ್ಅಪ್ ಮಾಡ್ತಾ ಬರ್ತೀವಿ ಆದರೆ ಇದರಲ್ಲಿ ಆ ಥರ ಬರೋದಿಲ್ಲ ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದಾರೆ ಡೆಸಿಮಲ್ ಪಾಯಿಂಟ್ ಹಿಂದೆ ಯೂನಿಟ್ 10 ಬರ್ತಾ ಹೋಗುತ್ತೆ ಇದು ಯೂನಿಟ್ 10 ಯೂನಿಟ್ 10 100 ಇಲ್ಲಿ ಯೂನಿಟ್ ಬರುತ್ತೆ ನಾವು ಯೂನಿಟ್ ಕೆಳಗಡೆ ಯೂನಿಟ್ ಬರ್ಕೋಬೇಕಲ್ವಾ ನೀವು ಎಷ್ಟನ್ನ ನೆನಪಿಟ್ಕೊಳ್ಳಿ ಪಾಯಿಂಟ್ ಬರುತ್ತೆ ಡೆಸಿಮಲಲ್ಲಿ ಡೆಸಿಮಲ್ ಅಡಿಷನ್ ಆಗಿರಲಿ ಡೆಸಿಮಲ್ ಸಬ್ಟ್ರಾಕ್ಷನ್ ಆಗಿರಲಿ ಪಾಯಿಂಟ್ ಕೆಳಗೆ ಪಾಯಿಂಟ್ ಬರಬೇಕು ಅಷ್ಟು ನೆನ್ಪಿಟ್ಕೊಳ್ಳಿ ಆನ್ಸರ್ ಬರುತ್ತೆ 0.613 ಇಲ್ಲಿ 39.3901 ನಮಗೆ ಏನು ಗೊತ್ತಿರಬೇಕು ಡೆಸಿಮಲ್ ಪಾಯಿಂಟ್ ಕೆಳಗಡೆ ಡೆಸಿಮಲ್ ಪಾಯಿಂಟ್ ಅದ್ರ ಕೆಳಗಡೆ ಡೆಸಿಮಲ್ ಪಾಯಿಂಟ್ ಅಷ್ಟು ನೆನ್ಪಿಟ್ಕೊಂಡ್ರೆ ನಾರ್ಮಲ್ ಅಡಿಷನ್ ಇಲ್ಲಿ 39 ಮುಗೀತು 461 ಇಲ್ಲಿ ಪಾಯಿಂಟೇ ಇಲ್ಲ ಆಗೇನು ಮಾಡಬೇಕು 461 ಈ ಕಡೆ ಬರ್ಕೋಬೇಕು ಯಾಕಂದರೆ ಪಾಯಿಂಟ್ ಆದಮೇಲೆ ಯಾವುದು ಸಂಖ್ಯೆನೇ ಕೊಟ್ಟಿಲ್ಲ ಹಾಗಾಗಿ ಇಲ್ಲಿ 0.00003 ಬರ್ಕೊಂಡೆ ಅಡಿಷನ್ ಕೇಳಿದರೆ ಆ್ಯಡ್ ಮಾಡಿ ಇಲ್ಲಿ ಏನೂ ಇಲ್ಲ ಅಂತಂದರೆ 3 ಆ್ಯಸ್ ಇಟ್ ಈಸ್ 1 ಪ್ಲಸ್ 0 1 ಆಗುತ್ತೆ 3 ಪ್ಲಸ್ 0 ಪ್ಲಸ್ 0 3 ಆಗುತ್ತೆ 4 ಪ್ಲಸ್ ಇಲ್ಲಿ ನೋಡಿ ಈ ಥರ ಪ್ರಾಬ್ಲಮ್ಸ್ಗಳು ಬಂದಾಗ ಫಸ್ಟಿಗೆ ಸೇರಿಸಿದ್ರೆ 10 ಆಗುತ್ತಾ ಸೇರಿಸಿದ್ರೆ 5 ಆಗುತ್ತಾ ನೋಡ್ಕೋಬೇಕು ಕ್ಯಾಲ್ಕುಲೇಷನ್ ಸ್ಪೀಡ್ ಆಗುತ್ತೆ 9 + 1 10 10 + 4 14 1 ಕ್ಯಾರಿ 7 + 3 10 ಆಯಿತು ಪ್ಲಸ್ 1 11 ಆಯಿತು 1 ಕ್ಯಾರಿ ಪಾಯಿಂಟ್ ಬಂದಿದೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಡಬೇಕು 9 + 1 10 10 + 3 13 + 1 14 14 = 4 1 carry 6 + 3 9 + 1 10 0 1 carry 4 + 1 5 ಆಯಿತು ಫಾರ್ ದಿಸ್ ಕ್ವಶನ್ 504.14313 ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 10 ಇಲ್ಲಿ ಸಬ್ಟ್ರಾಕ್ಷನ್ ಕೇಳಿದರೆ ಕಳಿಯಕ್ಕೆ ಕೇಳಿದರೆ ಸಂಖ ವ್ಯವಕಲನ ಕೇಳಿದರೆ ಸಂಕಲನ ಅಂದರೆ ಅಡಿಷನ್ ವ್ಯವಕಲನ ಅಂದರೆ ಸಬ್ಟ್ರಾಕ್ಷನ್ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿ ಅಂತ ಕೇಳಿದರೆ ನಾರ್ಮಲ್ ಜಸ್ಟ್ ಹೇಳಿದೆ ನಾನು 3.32 ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರಬೇಕು 2.421 ನಾರ್ಮಲಿ ಸಬ್ಟ್ರಾಕ್ಷನ್ ಮೇಲ್ಗಡೆನೂ ಅಷ್ಟೇ ಡಿಜಿಟ್ ಕೆಳಗಡೆನೂ ಅಷ್ಟೇ ಡಿಜಿಟ್ ಅಥವಾ ಮೇಲ್ಗಡೆ ಜಾಸ್ತಿ ಡಿಜಿಟ್ ಬಂದು ಕೆಳಗಡೆ ಕಡಿಮೆ ಡಿಜಿಟ್ ಬಂದರೆ ನಾರ್ಮಲಿ ಮಾಡ್ತೀರಾ ಆದರೆ ಈ ಪ್ರಾಬ್ಲಮಲ್ಲಿ ಮಿಸ್ಟೇಕ್ ಆಗುತ್ತೆ ಹಾಗಾಗಿ ಈ ಪ್ರಾಬ್ಲಮ್ ಬರ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾರ್ಮಲ್ ಏನು ಮಾಡ್ತೀವಿ ಇಲ್ಲಿ ಏನೂ ಇಲ್ಲ 1 ಇದೆ ಅಂತಂದರೆ 1 ಬರ್ಕೊತೀವಿ ತಪ್ಪಾಗುತ್ತೆ ಇಲ್ಲೇನು ಮಾಡಬೇಕು 0 ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬೇಕು 0 ಇದೆ ಅಂದರೆ 0 ಅಲ್ಲಿ 1 ಹೋಗಲ್ಲ ಪಕ್ಕದಿಂದ ಆ ಬಾರೋ ತಗೊಂಡೆ ಇಲ್ಲಿ 10 ಆಯಿತು 10 - 1 ಈಸ್ 9 1 2 ಹೋಗುತ್ತಾ ಹೋಗೋದಿಲ್ಲ ಮತ್ತೆ ಪಕ್ಕದಿಂದ ಆ ಬಾರೋ ತಗೊಂಡೆ 11 ಆಯಿತು 11 - 2 ಈಸ್ 9 2 4 ಹೋಗುತ್ತಾ ಹೋಗೋದಿಲ್ಲ ಮತ್ತೆ ಬಾರೋ ತಗೊಂಡೆ 12 ಆಯಿತು 12 - 4 ಈಸ್ 8 ಪಾಯಿಂಟ್ ಕೆಳಗೆ ಪಾಯಿಂಟ್ 2 - 2 ಈಸ್ 0 ಈ 0.899 ಇಸ್ ದ ರೈಟ್ ಆನ್ಸರ್ ನೋಡಿ ಈ ಥರ ಪ್ರಾಬ್ಲಮ್ಗಳು ಬಂದಾಗ ಈ ಥರ ಚಿಕ್ಕ ಚಿಕ್ಕ ಮಿಸ್ಟೇಕ್ ಆಗುತ್ತೆ ಈ ಥರ ಮಿಸ್ಟೇಕ್ಸ್ ಎಲ್ಲ ಮಾಡಬಾರ್ದು ನಾನು ಇದುವರೆಗೆ ಫಸ್ಟ್ ಚಾಪ್ಟ್ರಲ್ಲಿ ನಂಬರ್ ಸಿಸ್ಟಮಲ್ಲಿ ಯಾವ ಥರ ಮೆಥಡಲ್ಲಿ ಕ್ವಶನ್ಸ್ ಬರ್ತವೆ ಅಂತೇಳಿ 1 by 1 ಮಾಡಿಸ್ತಾ ಹೋಗಿದೆ ನಿಮಗೆ ಇದನ್ನು ಹೊರತುಪಡಿಸಿ ಬೇರೆ ಪ್ರಾಬ್ಲಮ್ಸ್ ಡೌಟ್ ಇದ್ದರೆ ಈ ಚಾಪ್ಟ್ರಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಏನು ಕ್ಲಾಸ್ ತಗೊತೀನಿ ಅದರಲ್ಲಿ ಕ್ಲಾರಿಫಿಕೇಶನ್ ಮಾಡ್ತಾ ಹೋಗ್ತೀನಿ ಇದುವರೆಗೂ ಸಂಪೂರ್ಣ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೆ ಅರ್ಥ ಆದರೆ ಒಂದು ಲೈಕ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೇನಾದರೂ PDFಗಳು ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ ಟಚ್ ಮಾಡಿ ಜಾಯ್ನ್ ಆಗಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಟಿಲ್ ದೆನ್ ಥ್ಯಾಂಕ್ ಯು ಬಾಯ್ ಬಾಯ್